ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಭಾರತಿ ರೇಡಿಯೋ ಹೌಸ್ ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ ಗಣಪತಿ ಬೀದಿ ಮಡಿಕೇರಿ ಮುಖ್ಯ ರಸ್ತೆ ಗೋಣಿಕೊಪ್ಪಲ್, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಕುವೆಂಪು ನಗರ ಮೈಸೂರು, ವುಡ್ ಲುಕ್ ಫರ್ನಿಚರ್ ಪೀಠೋಪಕರಣಗಳ ಬೃಹತ್ ಮಳಿಗೆ ಆಲ್ವೆಸಲ್ ಟವರ್ ಕೊಯ್ನೂರ್ ರಸ್ತೆ ಮಡಿಕೇರಿ, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ವಿಜಯ್ ಮಂಗಳೂರು, ಝೆಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಂಪೋರಿಯಂ ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ ಮೈಸೂರು ರಸ್ತೆ ಮಡಿಕೇರಿ. ಮೂಡ ಹಗರಣದ ವಿರುದ್ಧ ಪ್ರತಿಭಟನೆ ನಡೆಸಲು ಮೈಸೂರಿಗೆ ತೆರಳುತ್ತಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಂದ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವುದು ಖಂಡನೀಯವೆಂದು ಅಸಮಾಧಾನ ವ್ಯಕ್ತಪಡಿಸಿ ಕೊಡಗು ಜಿಲ್ಲಾ ಬಿಜೆಪಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಜನರಲ್ ತಿಮ್ಮಯ್ಯ ವೃತ್ತದ ಬಳಿ ಜಮಾಯಿಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ವಿರೋಧ ಪಕ್ಷದ ಹೋರಾಟವನ್ನು ಹತ್ತಿಕ್ಕುವ ಮೂಲಕ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿಯಾಗಿ ನಡೆದುಕೊಳ್ತಾ ಇದೆ ಎಂದು ಆರೋಪಿಸಿದರು. ಮೂಡ ಪ್ರಕರಣ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಮತ್ತು ಪ್ರಕರಣವೊಂದು ಸಿಬಿಐ ತನಿಖೆಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿದರು. ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹತ್ತು ಹಲವಾರು ಹಗರಣಗಳಲ್ಲಿ ದಿನನಿತ್ಯ ಒಂದಲ್ಲ ಒಂದು ಭ್ರಷ್ಟಾಚಾರತೆಯನ್ನು ಕಂಡು ಬಂದಿದೆ. ಇತ್ತೀಚೆಗೆ ಬಂದಂಥ ಹಗರಣ ಮೈಸೂರು ಮೂಡ, ಈ ಮೂಡದಲ್ಲಿ ನೇರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಕಾನೂನು ಬಾಹಿರವಾಗಿ ಅವ್ರದ್ದೇನು ಜಮೀನು ಇತ್ತು ಅಂತ ಹೇಳ್ತಾರೆ, ಆ ಜಮೀನಿಗೆ ಪರಿಹಾರವಾಗಿ ನಾನು ಪಡ್ಕೊಂಡಿದ್ದೇನೆ ಅಂತ ಹೇಳಿ ವಿಜಯನಗರದಂಥ ಬಡಾವಣೆ ಅತ್ಯಂತ ಕಾಸ್ಟ್ಲಿ ಪಾಶ್ ಏರಿಯಾ ಅಂತಲೇ ಹೇಳ್ಬೋದು, ಅಲ್ಲಿ 14 ನಿವೇಶನಗಳನ್ನು ಪರಿಹಾರ ರೂಪದಲ್ಲಿ ಪಡೆದುಕೊಂಡಿದ್ದೇನೆ ಅನ್ನುವಂಥ ಸಮರ್ಥನೆಯನ್ನು ಇವತ್ತು ಕೊಡ್ತಾ ಇದ್ದಾರೆ. ಏನು ಇದು ಎಲ್ಲವನ್ನೂ ಖಂಡಿಸಿ ಇವತ್ತು ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ವಿಜಯೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು, ಹಾಗೆ ನಮ್ಮ ಪಕ್ಷದ ಎಲ್ಲ ಶಾಸಕರು, ಪಕ್ಷದ ಪ್ರಮುಖ ಎಲ್ಲ ಪದಾಧಿಕಾರಿಗಳು ಸೇರಿ ಬೆಂಗಳೂರಿಂದ ಮೈಸೂರು ಮೋಡಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಬೆಂಗಳೂರಿಗೆ ಇಂದ ಹೊರಟಂತ ನಮ್ಮ ಪಕ್ಷದ ಎಲ್ಲ ನಾಯಕರನ್ನು ರಾಮನಗರದಲ್ಲಿ ಬಂಧಿಸಿ ಪೊಲೀಸ್ನವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನಾರ್ಹ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ವಿರುದ್ಧವಾಗಿದ್ದು ಭ್ರಷ್ಟಾಚಾರವನ್ನು ಮಾಡೋದಿಲ್ಲ, ಕ್ಲೀನ್ ಹ್ಯಾಂಡ್ ಅಂತ ಹೇಳುವಂಥ ಸಿದ್ದರಾಮಯ್ಯನವರು ಇರೋದರಿಂದ ಅದನ್ನು ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರು, ಪಕ್ಷದ ವಿರೋಧ ಪಕ್ಷದ ನಾಯಕರು ಹಾಗೆ ಇತರನ್ನ ಬಂಧಿಸಿದ್ದನ್ನು ಖಂಡಿಸಿ ನಾವು ದಿಢೀರಾಗಿ ಇವತ್ತು ಮಡಿಕೇರಿಯಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡಿದ್ದೇವೆ. ತಕ್ಷಣ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, ಇಂಧನ ಬೆಲೆ ಏರಿಕೆ ಖಂಡಿಸಿ ಕೊಡಗಿನಲ್ಲಿ ಪ್ರತಿಭಟನೆ ನಡೆಸಿದ ಸಂದರ್ಭ ಬಿಜೆಪಿ ಮುಖಂಡರ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು. ವಿರೋಧ ಪಕ್ಷದ ಪ್ರತಿಭಟನೆಯನ್ನು ಹತ್ತಿಕ್ಕಲು ಕಾಂಗ್ರೆಸ್ ಪ್ರಯತ್ನಿಸ್ತಾ ಇದೆ ಎಂದು ಆರೋಪಿಸಿದರು. ಕರ್ನಾಟಕದಲ್ಲಿ ಆಡಳಿತ ನಡೆಸಿರುವಂಥ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರೇ ಸ್ವತಃ ಆರ್ಥಿಕ ಇಲಾಖೆಯನ್ನು ನೋಡ್ತಿದ್ದಾರೆ. ಸರಮಾಲೆಯಲ್ಲಿ ಹಗರಣಗಳು ಹೊರಗೆ ಬರ್ತಾ ಇದೆ. ಒಂದು ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಆದಂಥ ಭ್ರಷ್ಟಾಚಾರ, ಅದರಲ್ಲಿ ಅವರ ಸಚಿವ ಸಂಪುಟದ ಸಹೋದ್ಯೋಗಿ ಭಾಗಿಯಾಗಿರುವಂಥದ್ದು, ಅದರಲ್ಲಿ ಇಲಾಖಾಧಿಕಾರಿಗಳ ಮೇಲೆ ಒತ್ತಡ ತಂದು ಹಣವನ್ನು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿರುವಂಥದ್ದು, ಅದಾದಮೇಲೆ ಸ್ವತಃ ಮುಖ್ಯಮಂತ್ರಿಗಳೇ ಅವರ ಪತ್ನಿ ಹೆಸರಿಗೆ ಮೈಸೂರು ಮೂಡದಿಂದ ಒಂದಷ್ಟು ಅಕ್ರಮವಾಗಿ ಸೈಟ್ಗಳನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರುವಂಥದ್ದು, ಈ ವಿಚಾರಗಳನ್ನೆಲ್ಲ ಇವತ್ತು ಬಿಜೆಪಿ ಬಯಲಿಗೆಳೆದು ಅದರ ವಿರುದ್ಧ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಮಾಡ್ತಾ ಇದೆ. ಅದೇ ರೀತಿ ಇವತ್ತು ಮೈಸೂರಿನಲ್ಲಿ ಸಹ ಒಂದು ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರಂತ ಸನ್ಮಾನ್ಯ ವಿಜಯೇಂದ್ರ ಅವರು, ವಿರೋಧ ಪಕ್ಷದ ಪ್ರಮುಖರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರು, ನಮ್ಮ ಇತರ ಪ್ರಮುಖರೆಲ್ಲ ಆ ಪ್ರತಿಭಟನೆಗೆ ಹೋಗ್ತಿರುವಾಗ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷವಾಗಿ ಇದನ್ನೆಲ್ಲ ಖಂಡನೆ ಮಾಡುವಂಥದ್ದು ಜವಾಬ್ದಾರಿ. ಆದರೆ ಅದನ್ನು ಮಾಡಲಿಕ್ಕೆ ಬಿಡದೆ ಅದನ್ನು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅಧಿಕಾರಿಗಳ ಮುಖಾಂತರ ಇದನ್ನು ದಮನ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಬಿಜೆಪಿ ಜಿಲ್ಲಾ ವಕ್ತಾರ ಬಿ ಕೆ ಅರುಣ್ ಕುಮಾರ್, ಸುಬ್ರಹ್ಮಣ್ಯ ಉಪಾಧ್ಯಾಯ, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ಉಪಾಧ್ಯಕ್ಷ ಮನು ಮಂಜುನಾಥ್, ನಗರ ಪ್ರಧಾನ ಕಾರ್ಯದರ್ಶಿ ಬಿ ಕೆ ಜಗದೀಶ್, ಎಸ್ಸಿಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಪಿ ಎಂ ರವಿ,
ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಅನಿತಾ ಪೂವಯ್ಯ, ನಗರಾಧ್ಯಕ್ಷೆ ವಿ ಬಿ ಸೌಮ್ಯ, ಪ್ರಮುಖರಾದ ಬಳ್ಳಜಿರ ಬಿ ಅಯ್ಯಪ್ಪ, ವಿವಿಧ ಮೋರ್ಚಾಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಮಾರ್ಕ್ಸ್ವಾದಿ ಲೆನಿನ್ವಾದಿ ಮಾಸ್ಲೈನ್ ಪಕ್ಷ ಕೊಡಗು ಜಿಲ್ಲಾ ಸಮಿತಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿದ ಪದಾಧಿಕಾರಿಗಳು ಹಾಗೂ ನಿವೇಶನ ರಹಿತರು ಘೋಷಣೆಗಳನ್ನು ಕೂಗಿ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಸಿಪಿಐಎಂಎಲ್ನ ರಾಜ್ಯ ಸಮಿತಿ ಸದಸ್ಯ ಡಿಎಸ್ ನಿರ್ವಾಣಪ್ಪ ಮಾತನಾಡಿ, ನಿವೇಶನ ರಹಿತ ಆದಿವಾಸಿಗಳನ್ನು ಲೈನ್ ಮನೆಯಿಂದ ಬಿಡುಗಡೆಗೊಳಿಸಿ ಸ್ವಂತ ಸೂರು ಮತ್ತು ಕೃಷಿ ಭೂಮಿ ನೀಡಬೇಕು. ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಸಲ್ಲಿಸಿರುವ 50, 53, 57, 94 ಸಿ ಅರ್ಜಿಗಳನ್ನು ತಕ್ಷಣ ವಿಲೇವಾರಿ ಮಾಡಬೇಕು. ಉಳ್ಳವರಿಗೆ ಭೂಮಿ ಗುತ್ತಿಗೆ ನೀಡೋ ಆದೇಶವನ್ನು ರದ್ದುಗೊಳಿಸಬೇಕು. ಅಕ್ರಮ ಒತ್ತುವರಿ ಭೂಮಿಯನ್ನು ತೆರವುಗೊಳಿಸಬೇಕು. ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಡವರಿಗೆ ಹಾಗೂ ಆದಿವಾಸಿಗಳಿಗೆ ನಿವೇಶನ ಕಾಯ್ದಿರಿಸಬೇಕು. ಆರ್ಟಿಸಿಯನ್ನು ಸರ್ಕಾರಿ ಪೈಸಾರಿ ಅಂತ ಮಾಡಿರೋದನ್ನು ರದ್ದುಗೊಳಿಸಬೇಕು. ನಾಗರಹೊಳೆ ಅರಣ್ಯದ ಮಧ್ಯಭಾಗದಲ್ಲಿರುವ ಆದಿವಾಸಿಗಳಿಗೆ ಅದೇ ಅರಣ್ಯದಂಚಿನಲ್ಲಿ ಪುನರ್ವಸತಿ ಕಲ್ಪಿಸಬೇಕು. ಆದಿವಾಸಿ ಪಾರಂಪರಿಕ ಸಮುದಾಯ ಅರಣ್ಯ ಹಕ್ಕು ಕಾಯ್ದೆಯನ್ನು ತಕ್ಷಣ ಜಾರಿಗೆ ತರಬೇಕು. ನಿರುದ್ಯೋಗಿಗಳಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮೂಲಕ ಹೆಚ್ಚಿನ ಸೌಲಭ್ಯಗಳನ್ನು ನೀಡಬೇಕು. ಆದಿವಾಸಿ ಪುನರ್ವಸತಿ ಕೇಂದ್ರ ಬೇಡಗೊಟ್ಟ ಮತ್ತು ಬಸವನಹಳ್ಳಿಯಲ್ಲಿ ನಡೆದಿರುವ ಅಕ್ರಮ ಮತ್ತು ಅಪೂರ್ಣಗೊಂಡಿರುವ ಕಾಮಗಾರಿಯನ್ನು ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಜೆ ಎಂ ಸುರೇಶ್, ಜಿಲ್ಲಾ ಕಾರ್ಯದರ್ಶಿ ವೈ ಎಂ ಸುರೇಶ್, ಆದಿವಾಸಿಗಳಾದ ಎಚ್ ಜೆ ಪ್ರಕಾಶ್, ವೈ ಎಂ ಮೋಹನ್, ರಾಧಾ, ನಳಿನಾಕ್ಷಿ, ಬಾಬು, ಮುತ್ತ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲ, ಇವತ್ತು ಆದಿವಾಸಿ ಅರಣ್ಯ ಹಕ್ಕು ಕಾಯ್ದೆ ಇವತ್ತು ಕುಂಠಿತಗೊಂಡಿದೆ, ಅದು ಜಾರಿಯಾಗ್ತಾ ಇಲ್ಲ. ಆದಿವಾಸಿ ಅರಣ್ಯ ಹಕ್ಕು ಕಾಯ್ದೆ 2006, ಆಮೇಲೆ ಪಾರಂಪರಿಕ ಅರಣ್ಯ ಹಕ್ಕು ಕಾಯ್ದೆ, ಸಮುದಾಯ ಹಕ್ಕು ಅರಣ್ಯ ಹಕ್ಕು ಕಾಯ್ದೆ, ಇವೆಲ್ಲವೂ ಕೂಡ ಇಲ್ಲಿ ಫೇಲ್ಯೂರ್ ಆಗಿದ್ದಾವೆ. ಯಾಕೆಂತಂದರೆ ಇವರು ಎಲ್ಲರಿಗೂ ಭೂಮಿ ಕೊಟ್ಟುಬಿಟ್ರೆ ಉಳ್ಳವರ ತೋಟದಲ್ಲಿ ದುಡಿಯೋಕ್ಕೆ ಜನ ಇಲ್ಲ ಅಂತ ಹೇಳಿ ಅವರಿಗೆ ಈ ಕಾಯ್ದೆಗಳಲ್ಲನ್ನೇ ಮೊಟಕಗೊಳಿಸಿದ್ದಾರೆ ಇಲ್ಲಿಯ ಆಳುವ ವರ್ಗ ಮತ್ತು ಇಲ್ಲಿಯ ಉಳ್ಳವರು ಮತ್ತು ಅಧಿಕಾರಿಗಳು. ಅದರಿಂದ ನಾವು ಈ ಹೋರಾಟವನ್ನು ರೆಗ್ಯುಲರ್ ಆಗಿ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಜನಕ್ಕೆ ಭೂಮಿ ಸಿಗಬೇಕು. ಈಗಾಗಲೇ ನಾವು ಹಿಂದೆ ದಿಡ್ಡಳ್ಳಿ ಹೋರಾಟ ಮಾಡಿದ ನಂತರ ಎಲ್ಲಿ ಬ್ಯಾಡಗೊಟ್ಟ ಬಸವನಹಳ್ಳಿಲಿ ಎರಡು ಕಡೆ ಸುಮಾರು 400-500 ಕುಟುಂಬಕ್ಕೆ ಮನೆ ಮಾಡಿದ್ದಾರೆ, 528 ಕುಟುಂಬಕ್ಕೆ ಮನೆ ಮಾಡಿದ್ದಾರೆ. ಅಲ್ಲಿ ಕೆಲಸ ಕಂಪ್ಲೀಟ್ ಆಗಿಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಗೋಲ್ಮಾಲ್ ಆಗಿದೆ. ಅಲ್ಲಿ ಏನಾಗಿದೆ, ಇವತ್ತು ಅಪೂರ್ಣ ಆಗಿದೆ ಕೆಲಸ. 3 ಇಲಾಖೆಯವರು ಕೆಲಸ ಮಾಡಿದ್ದಾರೆ, ಇವತ್ತು ಅವರಿಗೆ ಹಕ್ಕುಪತ್ರಗಳು ಕೊಟ್ಟಿಲ್ಲ, ಕುಡಿಯೋ ನೀರು ಸರಿಯಾಗಿಲ್ಲ, ಟಾಯ್ಲೆಟ್ಗಳೆಲ್ಲ ಬ್ಲಾಕ್ ಆಗಿದೆ. ಮೂಡಾ ಪ್ರಕರಣ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ನೈತಿಕತೆ ಆಧಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಮತ್ತು ತನಿಖೆಗೆ ಸಹಕರಿಸಬೇಕೆಂದು ವಿಧಾನಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಜಿ ಬೋಪಯ್ಯ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ನೀಡ್ತಾ ಇರುವ ಸ್ಪಷ್ಟೀಕರಣಗಳು ಹಲವು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ. 14 ನಿವೇಶನಗಳ ಹಂಚಿಕೆಯಲ್ಲಿ ನಿಯಮ ಉಲ್ಲಂಘನೆಯಾಗಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ. 2020 ನಿಯಮಾನುಸಾರ ಮೂಡಾ ಯಾವುದೇ ನಿರ್ಣಯ ಕೈಗೊಂಡರೂ ಅದನ್ನು ಸರ್ಕಾರಕ್ಕೆ ಕಳುಹಿಸಿ ಅನುಮತಿ ಪಡೆಯಬೇಕು. ಆದರೆ ಈ ಪ್ರಕರಣದಲ್ಲಿ ಮೂಡಾ ನಿರ್ಣಯವನ್ನು ಸರ್ಕಾರಕ್ಕೆ ಕಳುಹಿಸೇ ಇಲ್ಲ ಅಂತ ಆರೋಪಿಸಿದರು. 187 ಕೋಟಿ ನಮಗೆಲ್ಲರಿಗೂ ಗೊತ್ತಿದೆ, ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಅಷ್ಟು ದೊಡ್ಡ ಮೊತ್ತ ವರ್ಗಾವಣೆ ಆಗಬೇಕಾದ್ರೆ ಸರ್ಕಾರದ ಹಣ, ಆರ್ಥಿಕ ಇಲಾಖೆಯ ಸಹಮತ ಅದಕ್ಕೆ ಬೇಕೇ ಬೇಕು. ಅದೇನು 1-2 ಲಕ್ಷ ನಾವು ಬೆನಿಫಿಷರಿಗೆ ಕೊಡ್ತೇವಲ್ಲ, ಆಯ್ಕೆ ಮಾಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮುಖಾಂತರ ಟ್ಯಾಕ್ಸಿ ತಗೊಳ್ಳಿಕ್ಕೆ ಬೇರೆ ಬೇರೆ ಎಲ್ಲದಕ್ಕೂ ಕೊಡ್ತೇವೆ, ಅದು ರೆಗ್ಯುಲರ್ ಪ್ರೊಸೆಸ್. ಬಟ್ ಇದು ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಇನ್ಯಾವುದೋ ಕೆಲವು ಸಂಸ್ಥೆಗಳಿಗೆ ಕೋಟಿಗಟ್ಟಲೆ, ಆರ್ಥಿಕ ಇಲಾಖೆ ಒಪ್ಪಿಗೆ ಬೇಕು. ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಡುವಾಗ ಇವತ್ತು ಮುಖ್ಯಮಂತ್ರಿಗಳ ಅಧೀನದಲ್ಲಿ ಆರ್ಥಿಕ ಇಲಾಖೆ ಇದೆ, ಫೈನಾನ್ಸ್ ಮಿನಿಸ್ಟರ್. ಹಾಗಾಗಿ ಇವರ ಗಮನಕ್ಕೆ ಬಂದೇ ಇದು ಎಲ್ಲವೂ ನಡೆದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಈಗಾಗಲೇ ಬಹುಶಃ ಅದಕ್ಕೂ SIT ಒಂದು ಮಾಡಿ ಕೈ ತೊಳ್ಕೊಂಡು ನೋಡಿದ್ರು
ಫೈನಾನ್ಸ್ ಮ್ಯಾಟರ್ ಆಗಿದ್ದರಿಂದ ಇಡಿ ಇವತ್ತು ಎಂಟರ್ ಆಗಿದೆ. ಈಗಾಗಲೇ ಅದರಲ್ಲಿ ಏನೇನು ಆಗಿದೆ ಅನ್ನುವಂಥದ್ದು ಎಲ್ಲರ ಗಮನದಲ್ಲಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಇದರಲ್ಲೂ ನೇರವಾಗಿ ಭಾಗಿ ಆಗಿದ್ದಾರೆ ಅನ್ನುವಂಥದ್ದು ಸಂಶಯಕ್ಕೆ ಎಡೆ ಮಾಡ್ತದೆ. ಫೈನಾನ್ಸ್ ಅಷ್ಟು ದೊಡ್ಡ ಮೊತ್ತ ಆಗಿದ್ದಕ್ಕೆ ಇದು ಎಲ್ಲವನ್ನು ಪರಿಗಣಿಸಿ ನೈತಿಕತೆ ಆಧಾರದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಪಕ್ಷದ ಕಡೆಯಿಂದ ಮಾಡ್ತಾ ಇದ್ದೇವೆ. ಇವತ್ತು ಅದು ಹೋರಾಟವೂ ಆಗ್ತಾ ಇದೆ. ಕೊಡಗು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಕೂಡ ಇದಕ್ಕೆ ಧ್ವನಿಗೂಡಿಸಿ ತಮ್ಮ ಸ್ಥಾನಕ್ಕೆ ಅವರು ತನಿಖೆ ಮುಗಿಯುವವರೆಗೆ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಒತ್ತಾಯ ಇದೆ. ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಳಪ ಮಾತನಾಡಿ, ರಾಜ್ಯ ಸರ್ಕಾರದ ಹಗರಣಗಳ ವಿರುದ್ಧ ಬಿಜೆಪಿ ರಾಜ್ಯವ್ಯಾಪಿ ಹೋರಾಟ ನಡೆಸ್ತಾ ಇದೆ. ಈ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನವಾಗಿ ಸರ್ಕಾರ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನು ಬಂಧಿಸಿದೆ. ಅಲ್ಲದೆ ಪ್ರತಿಭಟನೆಗೆ ಅವಕಾಶ ನೀಡದೆ ತಡೆ ಒಡ್ಡುತ್ತಿದೆ ಎಂದರು. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಒಂದು ಸಕ್ರಿಯ ವಿರೋಧ ಪಕ್ಷವಾಗಿದೆ. ಈ ರೀತಿ ಹಗರಣಗಳು ಬೆಳಕಿಗೆ ತರುವಂಥದ್ದು, ಅದನ್ನು ಸಾರ್ವಜನಿಕರ ಮುಂದೆ ಹೇಳುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು ತನ್ನ ಕರ್ತವ್ಯವನ್ನು ಮಾಡ್ತಾ ಬರ್ತಾ ಇದೆ. ಈಗಾಗಲೇ ಎರಡು ಹಗರಣಗಳಲ್ಲಿಯೂ ಈಗ ಸಚಿವರನ್ನ ರಾಜೀನಾಮೆ ಕೊಟ್ಟರು, ಅವರು ಬಂಧನ ಆಗಲಿಲ್ಲ. ಬಂಧನ ಆಗಬೇಕು, ಆ ನಿಗಮದ ಅಧ್ಯಕ್ಷರ ಬಂಧನ ಆಗಬೇಕು. ನಡೆದಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನೇರವಾಗಿ ಹಣಕಾಸು ನಿರ್ವಹಣೆ ಮಾಡಿದ್ರಿಂದ ಹಣಕಾಸು ಆರ್ಥಿಕ ಸಚಿವಾಲಯ ಅವರಲ್ಲೇ ಇದ್ದರಿಂದ ಅವರು ಸಹ ಇದರಲ್ಲಿ ಭಾಗಿದಾರರಾಗಿರೋದ್ರಿಂದ ಅವರು ರಾಜೀನಾಮೆ ನೀಡಿ ಈ ಒಂದು ಇದಕ್ಕೆ ತನಿಖೆಗೆ ಸಹಕಾರ ಮಾಡಬೇಕು. ಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಜೇನಿ, ಚಲನ್ ಕುಮಾರ್ ಹಾಗೂ ವಕ್ತಾರ ಬಿಕೆ ಅರುಣ್ ಕುಮಾರ್ ಪಾಲ್ಗೊಂಡಿದ್ದರು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡೆಯಾಕೆ ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡೆಯಾಕೆ. ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು.
One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism, NSS, NCC, Sports, Culture and other co-curricular activities are encouraged. 30 plus value added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. Planters Club, Biligiri, 4th Varshada, Hindu Kesarugudde Kridapadada Prayojakaru, Skywalk, Glass Bridge, Nandimotte, Abhifas Road, Madikeri. 2019ರಲ್ಲಿ ಸಮಾನ ಮನಸ್ಸಿನ ಯುವಕರು ಆರಂಭಿಸಿದ ಪ್ಲಾಂಟರ್ಸ್ ಕ್ಲಬ್ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಕ್ರೀಡೆ, ಆರೋಗ್ಯ, ಕೃಷಿ, ಸ್ವಚ್ಛತಾ ಕಾರ್ಯ ಇನ್ನಿತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಕ್ಲಬ್ ಮಹಾಮಾರಿ ಕೋವಿಡ್ ಸಂದರ್ಭ ಬಿಳಿಗೇರಿ ಸುತ್ತಮುತ್ತಲ ಗ್ರಾಮಸ್ಥರಿಗೆ 2 ಬಾರಿ ಲಸಿಕೆ ನೀಡುವಲ್ಲಿ ಸರ್ಕಾರದೊಂದಿಗೆ ಕೈ ಜೋಡಿಸಿದೆ. ಅಲ್ಲದೆ ಬಿಳಿಗೇರಿ ಗ್ರಾಮ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಕ್ಲಬ್ ಇದೀಗ ಪ್ಲಾಂಟರ್ಸ್ ಕ್ಲಬ್ ಬಿಳಿಗೇರಿ ವತಿಯಿಂದ ಪ್ರತಿ ವರ್ಷ ಹಿಂದೂ ಕ್ರೀಡಾಪಟುಗಳಿಗೆ ನಡೆಸುವ 4ನೇ ವರ್ಷದ ಹಿಂದೂ ಕೆಸರುಗದ್ದೆ ಕ್ರೀಡಾಕೂಟ ಇದೇ ಜುಲೈ 13 ಮತ್ತು 14ರಂದು ಕೆಸರುಗದ್ದೆ ಕ್ರಿಕೆಟ್, ವಾಲಿಬಾಲ್, ಓಟದ ಸ್ಪರ್ಧೆ, ಹಗ್ಗ ಜಗ್ಗಾಟ, ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ಕ್ರೀಡಾಪ್ರೇಮಿಗಳು ಭಾಗವಹಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿ. ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಪ್ಲಾಂಟರ್ಸ್ ಕ್ಲಬ್ ಬಿಳಿಗೇರಿ. ಜುಲೈ 13ರಂದು ಕ್ರಿಕೆಟ್ ಪಂದ್ಯಾವಳಿ, 14ರಂದು ಇತರ ಕೆಸರುಗದ್ದೆ ಕ್ರೀಡೆಗಳು ಬೆಳಿಗ್ಗೆ 9ರಿಂದ ಆರಂಭ. ಬಿಳಿಗಿರಿಯ ತುಮ್ತಜೆ ಕುಟುಂಬಸ್ಥರ ಗದ್ದೆಯಲ್ಲಿ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಪ್ಲಾಂಟರ್ಸ್ ಕ್ಲಬ್ನ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. 13 ಮತ್ತು 14ರಂದು ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತದೆ. ಕ್ರೀಡಾಪಟುಗಳು ತಮ್ಮ ತಂಡಗಳ ಹೆಸರುಗಳನ್ನು ಈ ಕೆಳಕಂಡ ಮೊಬೈಲ್ ಸಂಖ್ಯೆಯಲ್ಲಿ ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು. ದರ್ಶನ್ ಪ್ರೈಕೇರ 9945855974, ದರ್ಶನ್ ಪರ್ಲಕೋಟಿ 9481433122, ಗಗನ್ ಪೈಕೇರ 9741026552. ಪ್ಲಾಂಟರ್ಸ್ ಕ್ಲಬ್ ಬಿಳಿಗೇರಿ, 4ನೇ ವರ್ಷದ ಹಿಂದೂ ಕೆಸರುಗದ್ದೆ ಕ್ರೀಡಾಕೂಟ ಪ್ರಾಯೋಜಕರು, ಸ್ಕೈವಾಕ್, ಗ್ಲಾಸ್ ಬ್ರಿಡ್ಜ್, ನಂದಿಮೊಟ್ಟೆ, ಅಭಿಫಾಲ್ಸ್ ರೋಡ್, ಮಡಿಕೇರಿ. ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ 5 ಗ್ಯಾರಂಟಿಗಳೊಂದಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೂ ಹೆಚ್ಚಿನ ಅನುದಾನ ನೀಡಿದ್ದಾರೆ ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅಭಿಪ್ರಾಯಪಟ್ಟಿದ್ದಾರೆ. 1.65 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಕ್ಕೆ ಹೊಳಗೆ ನಿರ್ಮಾಣಗೊಂಡಿರುವ ಸೇತುವೆಯಿಂದ ಶುಕ್ರವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಅತಿ ಹೆಚ್ಚು ವಿದ್ಯಾರ್ಥಿಗಳು ಕಾಲ್ನಡಿಗೆಯಲ್ಲಿ ಶಿಥಿಲಗೊಂಡಿದ್ದ ಕಕ್ಕೆ ಹೊಳೆ ಸೇತುವೆಯಲ್ಲಿ ತೆರಳುತ್ತಿದ್ದರು. ನೂತನ ಸೇತುವೆ ನಿರ್ಮಾಣಕ್ಕೆ ಅನುದಾನ ಕೋರಿದ ಸಂದರ್ಭ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅನುದಾನವನ್ನು ಕಲ್ಪಿಸಿದರು. ಅನುದಾನ ನೀಡಿದ 8 ತಿಂಗಳಲ್ಲೇ ಸೇತುವೆ ಕಾಮಗಾರಿ ಪೂರ್ಣಗೊಂಡಿದೆ. ವಿದ್ಯಾರ್ಥಿಗಳಿಗೆ ನಡೆದಾಡಲು ಫುಟ್ಪಾತ್ ನಿರ್ಮಿಸಲಾಗಿದೆ. ಇನ್ನು ಮುಂದೆ ನೆಮ್ಮದಿಯಿಂದ ಸಂಚರಿಸಬಹುದು ಎಂದರು. ನನ್ನ ಅವಧಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳು ನಡೆದಿವೆ. 5 ಸೇತುವೆ ನಿರ್ಮಾಣಕ್ಕೂ ಅನುದಾನ ದೊರೆತಿದೆ. ಕಲ್ಲಂದೂರು ಕೂತಿ ರಸ್ತೆ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಮರೀಕರಣಗೊಳ್ಳಲಿದೆ. ಕೆಲಸ ಮಾಡ್ತೀವಿ ಮುಖ್ಯ, ನಾವು ಇಲ್ದಿದ್ದಾಗ ಭಾಷಣ ಹೊಡೆಯೋದು ಸುಲಭ, ನಾವು ಇದ್ದಾಗ ನಾವು ಏನ್ ಮಾಡ್ತೀವಿ ಅಂತ ತೋರಿಸ್ಕೊಂಡ್ರೆ ನೀವು ನಾವು ನಾಳೆ ಜನ ಓಟ್ ಹಾಕೋದಕ್ಕಿಂತ ಸೆಕೆಂಡ್ರಿ ಮಾತ್ರ ಒಂದು. ಆಮೇಲೆ ನೀವು ಹೇಳ್ದಂಗೆ ಎಲ್ಲರಿಗಿಂತ ನಾವು ನಮ್ಮ ಮನ್ಸಿಗೆ ಕೆಲಸ ಮಾಡ್ಬೇಕಾಗತ್ತೆ. ನೀವು ಹೇಳ್ದಂಗೆ ನಮ್ಮನ್ಸ್ ಒಪ್ಕೊಳ್ಳೋಂಥ ಕೆಲಸಗಳು ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ಕೆಲಸ ಆಗ್ಲೇಬೇಕು ಅಂತ ನಾನು ಹಠ ಮಾಡಿದೆ. ಸಾರ್ವಜನಿಕ ನಿಮ್ದು ಒಂದು ಒತ್ತಡ ಇರ್ತಿತ್ತು, ಮಾತ್ರ ನೀವು ಹೇಳ್ದಂಗೆ ಹೆಚ್ಚು ಕಡಿಮೆ ಆ ಹಳೆ ಸೇತುವೆ ಗಿಡಗಳೆಲ್ಲಾನು ಬೆಳೆದೋಗಿತ್ತು. ಅದಕ್ಕೋಸ್ಕರ ಕಟ್ಟದ್ ಸುಲಭ, ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅದನ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡಿಸೋದು ನೀವು ಜವಾಬ್ದಾರಿ ತಗೊಳ್ಳಿ. ಅದೇ ರೀತಿಲಿ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಬರಬಾರ್ದು. ಬುದ್ಧಿಯವ್ರು ಹೇಳ್ದಂಗೆ ಎಲ್ಲರೂ ವಿಚಾರದಲ್ಲಿ ಅಭಿವೃದ್ಧಿ ಯಾವ ಕಾರಣಕ್ಕೂ ಬೇರೆ ರಾಜಕೀಯ ಮಾಡಬಾರ್ದು. ಎಲ್ಲರಿಗೂ ಅನುಕೂಲ, ಇಲ್ಲಿ ಬರೀ ಒಂದೇ ಪಾರ್ಟಿಯವರು ಯಾರು ಓಡಾಡೋದಿಲ್ಲ, ಎಲ್ಲರೂ ಓಡಾಡೋಂಥವ್ರಿಗೆ. ಅದಕ್ಕೋಸ್ಕರ ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ಮಾಡ್ತಾರೋ ಇವ್ರು ಮಾಡ್ತಾರೋ ಸಾರ್ವಜನಿಕರಿಗೆ ಅನುಕೂಲ ಅಂತಲೇ ಕೆಲಸ ನಾವೆಲ್ಲರೂ ಅದಕ್ಕೋಸ್ಕರ ಮಾಡಕ್ ಬಂದಿದ್ದೀವಿ. ಕಕ್ಕೆ ಹೊಳೆ ಸೇತುವೆ ಸನಿಹದಲ್ಲೇ ಬಸವೇಶ್ವರರ ಪ್ರತಿಮೆ ಇದ್ದು ನೂತನ ಸೇತುವೆಗೂ ಬಸವೇಶ್ವರರ ಹೆಸರು ಇಡಬೇಕು ಎಂದು ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಮನವಿ ಮಾಡಿದರು. ಅದೇ ರೀತಿ ಆ ಏನು ಪುತ್ಥಳಿಯ ಸುತ್ತ ಆವರಣ ಇದೆ, ಆ ಒಂದು ಪುತ್ಥಳಿಯ ಗೋಡೆ, ಅದರಲ್ಲಿ ಅನೇಕ ಜನಸಾಮಾನ್ಯರಿಗೆ ಅನುಕೂಲವಾಗುವಂತ ಅರ್ಥವಾಗುವಂತ ಕೆಲವು ವಚನಗಳನ್ನ ಮಾತುಗಳನ್ನ ಎತ್ತಿಸುವುದರ ಮುಖಾಂತರ ಗ್ರಾನೈಟ್ನಲ್ಲಿ ಹಾಕ್ಸಿದ್ರೆ ನಿಜಕ್ಕೂ ಕೂಡ ಅವೆಲ್ಲವೂ ಕೂಡ
ಅಭಿವೃದ್ಧಿಗೆ ಜೊತೆಯಲ್ಲಿ ಧರ್ಮನೂ ಇರಬೇಕು, ಆಗ ಮಾತ್ರ ಅಭಿವೃದ್ಧಿಗೆ ಸಾರ್ಥಕತೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ಶಾಸಕರಿಗೆ ಎಲ್ಲರ ಒಂದು ಒಮ್ಮತದ ಅಭಿಪ್ರಾಯದಂತೆ ಅವರು ಜನಸಾಮಾನ್ಯರ ಶಾಸಕರಾಗಿರಲಿ. ಕಾರ್ಯಕ್ರಮದಲ್ಲಿ ಗುತ್ತಿಗೆದಾರ ಆರ್.ಸಿ. ಗಣೇಶ್ ಅವರಿಂದ ಸನ್ಮಾನ ಮಾಡಲಾಯಿತು. ಮನೆಹಳ್ಳಿ ಮಠದ ಮಹಾಂತ ಶಿವಲಿಂಗ ಸ್ವಾಮೀಜಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್, ಕೆಪಿಸಿಸಿ ಸದಸ್ಯ ಕೆ.ಎ.ಯಾಕೂಬ್, ಡಿಸಿಸಿ ಉಪಾಧ್ಯಕ್ಷ ಕೆ.ಎಂ.ಲೋಕೇಶ್, ಪ್ರಮುಖರಾದ HR. ಸುರೇಶ್, ಈಶ್ವರಚಂದ್ರ ವಿದ್ಯಾಸಾಗರ್, ಕಾಂತರಾಜು, ಕೆ.ಎಂ.ಆದಂ, ಲೋಕೋಪಯೋಗಿ ಇಲಾಖೆ ಇ.ಇ. ಸಿದ್ದೇಗೌಡ ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿರಾಜಪೇಟೆಯ ವಿವಿಧ ಬಡಾವಣೆಗಳಲ್ಲಿ ರಾತ್ರಿ ಮತ್ತು ಬೆಳಗಿನ ಜಾವ ಕಸ ಹಾಕುವ ವ್ಯಕ್ತಿಗಳನ್ನು ಹಿಡಿದು ದಂಡ ವಿಧಿಸುವುದು ಹಾಗೂ ವಿವಿಧ ಭಾಗಗಳಿಂದ ಬೇರೆ ಕಡೆಗೆ ತಂದು ಕಸ ಬಿಸಾಕುವುದು ವಿರಾಜಪೇಟೆ ನಗರದಲ್ಲಿ ವಾಡಿಕೆ ಇತ್ತು. ಇತ್ತೀಚೆಗೆ ನಡೆದ ಸಭೆಯಲ್ಲಿ ಸದಸ್ಯರು ಈ ರೀತಿಯ ಕಸ ಹಾಕುವ ಕೆಲವು ಪ್ರದೇಶದಲ್ಲಿ ರಾತ್ರಿ ಹೊತ್ತು ಮತ್ತು ಬೆಳಗಿನ ಜಾವ ಕಸವನ್ನು ಬಿಸಾಡುವ ಕೆಲವು ಜಾಗಗಳಿಂದ ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದರು. ಇದರಿಂದ ಮುಖ್ಯಾಧಿಕಾರಿಗಳು ಎರಡು ತಂಡವನ್ನು ರಚನೆ ಮಾಡಿ ನಿನ್ನೆ ರಾತ್ರಿಯಿಂದ ಕಾರ್ಯಾಚರಣೆಗೆ ಇಳಿದಿದ್ದು ಅನೇಕ ಮಂದಿ ಸಿಕ್ಕಿಬಿದ್ದರು. ಅವರಿಗೆ ಬುದ್ಧಿ ಹೇಳಿ ಮುಂದಿನ ದಿನಗಳಲ್ಲಿ ಕಸವಂದ ಪುರಸಭೆಯ ಕಸದ ವಾಹನಕ್ಕೆ ಹಾಕುವಂತೆ ತಿಳಿಸಿದರು. ಈ ವರ್ತನೆ ಮುಂದುವರೆದರೆ ದಂಡವನ್ನು ವಿಧಿಸಲಾಗುತ್ತೆ ಎಂದು ಎಚ್ಚರಿಕೆ ನೀಡಿದರು. ವಿರಾಜಪೇಟೆಯ ಕೆಲವು ಪ್ರತಿಷ್ಠಿತ ಹೋಟೆಲ್ನವರು ರಾತ್ರಿ ತಮ್ಮ ಹೋಟೆಲ್ ಮುಚ್ಚಿದ ಬಳಿಕ ಹೋಟೆಲ್ ತ್ಯಾಜ್ಯವನ್ನು ತಂದು ಸುರಿತಾರೆ. ಇದರಿಂದ ಬೀದಿ ನಾಯಿಗಳು ಹೋಟೆಲ್ನಲ್ಲಿ ಬಂದ ಮೂಟೆಯನ್ನು ಕಚ್ಚಿ ಎಳೆದಾಡಿ ಆ ಪರಿಸರವನ್ನು ಹಾಳು ಮಾಡ್ತಾ ಇದೆ. ಇದರಿಂದ ಆ ಪ್ರದೇಶದಲ್ಲಿ ವಾಸನೆ ಬರುತ್ತೆ. ಬೆಳಗಿನ ಜಾವ ಆ ಪ್ರದೇಶದಲ್ಲಿ ನಡೆದುಕೊಂಡು ಹೋಗುವ ಮಂದಿಗೆ ನಾಯಿಗಳು ತೊಂದರೆ ನೀಡ್ತಾ ಇವೆ. ಮಕ್ಕಳು ರಸ್ತೆಯಲ್ಲಿ ಸಂಚಾರ ಮಾಡಲು ತೊಂದರೆ ಆಗ್ತಾ ಇದೆ. ನಿನ್ನೆ ರಾತ್ರಿ ಹೋಟೆಲ್ನಿಂದ ತರುವ ತ್ಯಾಜ್ಯದ ವಾಹನವೊಂದ ಮುಟ್ಟುಗೋಲು ಹಾಕಿಕೊಂಡು ಇಂದು ಬೆಳಿಗ್ಗೆ ದಂಡ ವಿಧಿಸಿ ವಾಹನಗಳನ್ನು ಬಿಟ್ಟು ಕಳಿಸಿದ್ದಾರೆ. ಇದೇ ರೀತಿಯಲ್ಲಿ ಮುಂದುವರೆದರೆ ಹೋಟೆಲ್ ಪರವಾನಗಿಯನ್ನು ರದ್ದುಪಡಿಸಲಾಗುತ್ತೆ ಅಂತ ಹೋಟೆಲ್ ಮಾಲೀಕರಿಗೆ ಎಚ್ಚರಿಕೆ ನೀಡಲಾಯಿತು. ಈ ಸಂದರ್ಭ ಪುರಸಭೆ ಮುಖ್ಯಾಧಿಕಾರಿ ಚಂದ್ರಕುಮಾರ್, ಆರೋಗ್ಯಾಧಿಕಾರಿ ಅಶ್ರಫ್, ಪುರಸಭೆ ಸದಸ್ಯರಾದ ಮೊಹಮ್ಮದ್ ರಾಫಿ, SH ಮತೀನ್, ಪುರಸಭೆ ನೌಕರರಾದ ವೇಲು, ಶರೀಫ್, ಮಣಿ ಸೇರಿದಂತೆ ಹಲವು ಮಂದಿ ಪಾಲ್ಗೊಂಡಿದ್ದರು. ಏನಿದೆಪ್ಪ ಅಲ್ಲಿ? ಯಾವ ಹೋಟ್ಲ್ ನಿಂತು ಯಾವ ಹೋಟ್ಲ್? ವಿರಾಜಪೇಟೆ ನಗರದ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ತ್ಯಾಜ್ಯವನ್ನು ಎಸೆಯುತ್ತಾರೆ ಸಾರ್ವಜನಿಕ ಸ್ಥಳಗಳಲ್ಲಿ, ಅಂತ ತ್ಯಾಜ್ಯಗಳ ಎಸೆಯುವಂಥವ್ರನ್ನು ಗುರುತಿಸಿ ಅವರು ದಂಡಿಸುವಂಥ ಕೆಲಸವನ್ನು ಪುರಸಭೆ ಮಾಡುತ್ತದೆ. ಮುಂದಿನ ದಿನಗಳಲ್ಲಿ ಪುರಸಭೆ ವಿರಾಜಪೇಟೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ಉದ್ದೇಶದಿಂದ ಸಾರ್ವಜನಿಕರು ತಮ್ಮ ಪುರಸಭೆಯ ಎಲ್ಲ ಪುರಸಭೆಯಿಂದ ಬರುವಂಥ ವಾಹನಗಳೇನಿದೆ ಆ ವಾಹನಗಳಿಗೆ ತಮ್ಮ ತ್ಯಾಜ್ಯವನ್ನು ನೀಡುವುದರ ಮುಖಾಂತರ ಪುರಸಭೆ ಸ್ವಚ್ಛತೆಗೆ ಪ್ರಥಮ ಆದ್ಯತೆಯನ್ನು ನೀಡಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ತ್ಯಾಜ್ಯ ಎಸೆಯುವುದರಿಂದ ಅದರಿಂದ ಬೇರೆ ರೀತಿಯಂಥ ಪರಿಣಾಮ ದುಷ್ಪರಿಣಾಮ ಆಗ್ತದೆ. ಆ ದುಷ್ಪರಿಣಾಮ ಆಗದಂತೆ ಸಾರ್ವಜನಿಕರು ಮುಂಜಾಗ್ರತೆ ವಹಿಸಿಕೊಂಡು ಸಾರ್ವಜನಿಕ ಪುರಸಭೆಯಲ್ಲಿರುವಂಥ ವಾಹನಗಳಿಗೆ ನೀಡಬೇಕು. ಈಗ ನಮ್ಮ ಎಲ್ಲ ಪುರಸಭೆಯ ಸದಸ್ಯರುಗಳು ಕೂಡ ಸಹಕಾರವನ್ನು ನೀಡುತ್ತಾರೆ. ನಮ್ಮೊಂದು ಈಗಾಗಲೇ ಈ ಭಾಗದ ಸದಸ್ಯರು ಇಲ್ಲಿದ್ದಾರೆ, ಮತೀನವರು ಇದ್ದಾರೆ, ಹಾಗೆ ಬೇರೆ ಸದಸ್ಯರುಗಳು ಕೂಡ ನಮಗೆ ಈ ಒಂದು ಕೆಲಸದಲ್ಲಿ ಕೂಡ ಕೈ ಜೋಡಿಸಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಇಲ್ಲಿ ನಾವು ಏನು ತ್ಯಾಜ್ಯವನ್ನು ಎಸೆಯುತ್ತಿದ್ದಾರೆ ಅವರು ಈಗಾಗಲೇ ಗುರುತು ಮಾಡಿ ಅವರಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರಂಥ ಪುನರಾವರ್ತನೆ ಆದಲ್ಲಿ ಅವರಿಗೆ ದಂಡನೆ ವಿಧಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಸರ್ಕಾರದ ಸವಲತ್ತುಗಳನ್ನು ಯುಕ್ತವಾಗಿ ಉಪಯೋಗಿಸುವುದು ಹಾಗೂ ಕಾಪಾಡುವುದು ನಮ್ಮ ಜವಾಬ್ದಾರಿ ಅಂತ ಶಾಸಕ ಡಾಕ್ಟರ್ ಮಂತರಗೌಡ ಹೇಳಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 41.70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದಾಪಕ್ಲು ಸಮೀಪದ ವಾಟೆಕಾಡಿನಲ್ಲಿ ನಿರ್ಮಿಸಲಾದ ವಿವೇಕ ಶಾಲಾ ಕೊಠಡಿಯ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿದರು. ಸ್ವಚ್ಛತೆ ಕಾಪಾಡುವುದು ನಮ್ಮ ಜವಾಬ್ದಾರಿ. ಡೆಂಗ್ಯೂ ಜ್ವರ ಹೆಚ್ಚಾಗ್ತಾ ಇದ್ದು ಎಲ್ಲಿ ಕೂಡ ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು. ಪೋಷಕರು ತಮ್ಮ ಮಕ್ಕಳಿಂದ ಸರ್ಕಾರಿ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳಲ್ಲಿ ಓದಿಸುವತ್ತ ಗಮನಹರಿಸಬೇಕು. ಮಕ್ಕಳು ಶಿಕ್ಷಕರು ಹಾಗೂ ಪೋಷಕರಿಂದ ಪ್ರೀತಿ ವಿಶ್ವಾಸದಿಂದ ಕಾಣಬೇಕೆಂದರು.
ಬರ್ತಾ ಇದ್ರ ಅದೇ ರೀತಿ ಈ ವ್ಯಾಪ್ತದಲ್ಲಿ ಶಿಕ್ಷಕರು ಪ್ಲಸ್ ಶಿಕ್ಷಕರ ಬೇಕಂದ್ರೆ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅನ್ನು ಅಷ್ಟೇ ಒಳ್ಳೆ ಕೆಲಸ ಮಾಡಿಕೊಂಡು ನಾನು ಯಾಕೆ ಅಂತಂದ್ರೆ ಈ ಎಷ್ಟೋ ಕಡೆಗೆ ಯಾಕೆ ಸರ್ ಒಂಚೂರು ಮರಣ ಸಿಕ್ಕಿಲ್ಲ ಸರ್, ಎಲ್ಸ್ಯಾಂಡ್ ಇಲ್ಲ ಸರ್, ಜಾಗ ಸಮಸ್ಯೆ ಸರ್, ಈ ಕಡೆ ಕಡೆ ಕೇಳುತ್ತೆ ಸರ್, ಮತ್ತೊಂದು ಮೇಲ್ಗಡೆ ಸಮಸ್ಯೆ ಇರುತ್ತೆ ಸರ್. ಯುಕೆಜಿ ಹಾಗೆ ಸಣ್ಣ ಮಕ್ಕಳಿಂದಾನೆ ಸ್ಕೂಲ್ ಬರೋಂತ ಅವಕಾಶದಲ್ಲಿ ಸ್ಟ್ರೆಂತ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಯಾಕೆ ಕಡಿಮೆ ಆಗ್ತಾ ಇರ್ತಾರೆ, ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಇಲ್ಲಿ ಓದೋದಿಲ್ಲ, ಯಾವ್ದೋ ಪ್ರೈವೇಟ್ ಸ್ಕೂಲ್ ಅಲ್ಲಿ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಡೈರೆಕ್ಟ್ ಪ್ರೈವೇಟ್ ಸ್ಕೂಲ್ ಹೋಗ್ತಾರೆ. ಅದಕ್ಕೋಸ್ಕರ ಎಲ್ ಕೆ ಜಿ ಯು ಕೆ ಜಿಗೆ ನಮ್ಮ ತಂದೆ ತಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಕ್ಕಳನ್ನ ಅಂಗನವಾಡಿ ಆದ್ಮೇಲೆ ಇಮಿಡಿಯೇಟ್ ಆಗಿ ನಾವು ಪ್ರೈವೇಟ್ ಅಲ್ಲಿ ಕಳ್ಸಕ್ ಹೋಗ್ಬೇಕು. ಆದಷ್ಟು ನಾವು ಎಲ್ ಕೆ ಜಿ ಯು ಕೆ ಜಿ ನಮ್ಮ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓಪನ್ ಮಾಡುವಂತ ಸಂದರ್ಭದಲ್ಲಿ ನಾವು ಅವ್ರನ್ನ ಕಳ್ಸಿದ್ರೆ ಬರೋಂತ ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೋದು, ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ಬೋದು, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ನನ್ಗೊಂದು ಯಾಕಂದ್ರೆ ನಾನು ನಮ್ಮ ಪಾಪು ನಮ್ಮ ಮಗನು ಎಲ್ ಕೆ ಜಿಗೆ ಹೋಗ್ತಾವ್ರೆ, ಅವನು ಇದೇ ರೀತಿಲಿ ಕೈ ಕಟ್ಕೊಂಡು ಕರ್ಕೊಂಡು ಹೋಗ್ಬೇಕು, ಇಲ್ಲ ಅರೆಂಜ್ಮೆಂಟ್ ಮಾಡ್ತಾರಲ್ಲ ಸರಿ. ಹೊದ್ದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಚ್ ಎ ಹಂಸ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಾಟೆಕಾಡು ಸರ್ಕಾರಿ ಶಾಲೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಸರ್ಕಾರದಿಂದ ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ಬರ್ತಾ ಇದ್ದು ಅದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ಶಾಸಕರು ಯಾವಾಗಲೂ ಕೇಳ್ತಾ ಇದ್ದಾರೆ ಶಾಲೆ ಆಯ್ತಾ ಅಂತ ಹೇಳಿ, ಇಂಜಿನಿಯರಿಂಗ್ ಬೈದಿದ್ದೀನಿ, ನಮ್ಮ ಕಂಟ್ರಾಕ್ಟರ್ಗೆ ಬೈದಿದ್ದೀನಿ, ಸಾರಿ ನೀವು ತುಂಬಾ ತಾಳ್ಮೆಯಿಂದ ನಮ್ಮೊಟ್ಟಿಗೆ ಸೇರಿ ಇಂಥ ಒಂದು ಸುಂದರವಾದ ಒಂದು ಕಟ್ಟಡವನ್ನು ನೀವು ಕಟ್ಟಿಸಿಕೊಟ್ಟಿದ್ದೀರಾ, ನಿಮಗೂ ವಂದನೆಗಳನ್ನು ಕಳಿಸ್ತಾ ಇದ್ದೀನಿ. ಸುಮಾರು ನಮ್ಮ ಶಾಸಕರ ಅನುದಾನದಲ್ಲಿ 2.5 ಕೋಟಿ ಅನುದಾನ ಈಗಾಗಲೇ ಬಿಡುಗಡೆ ಆಗಿದೆ, ಅದರ ಟೆಂಡರ್ ಆಗಿದೆ, ಅದು ಬೇಗ ಈಗ ಪಕ್ಕಕ್ಕೆ ಹೇಳಿದ್ರು ಉದ್ಘಾಟನೆಗೆ ಗುದ್ದರಿ ಪೂಜೆಗೆ. ಹೊದ್ದೂರು ಗ್ರಾಮ ಪಂಚಾಯತ್ ವಾರ್ಡ್ ಸದಸ್ಯ ಕೆ ಮಣ್ಣಪ್ಪ ಮಾತನಾಡಿ, ಉತ್ತಮ ಜ್ಞಾನ ಪಡೆಯಲು ಶಿಕ್ಷಣ ಸಂಸ್ಥೆಗಳ ಅವಶ್ಯಕತೆ ಇದೆ, ಜ್ಞಾನ ದೇಗುಲಗಳನ್ನು ಕಾಪಾಡುವುದು ನಮ್ಮ ಕರ್ತವ್ಯ ಅಂತ ಅನಿಸಿಕೆ ವ್ಯಕ್ತಪಡಿಸಿದರು. ಆಂಗ್ಲ ಭಾಷೆ ಭಾಷಿಕವಾಗಿ ಭೂಮಿ ಪೂಜೆ ಮಾಡಿದ್ರು ಈ ಸಂದರ್ಭ ಚಿಂದರ ಕನವರಿಕೆಗಳು ಮಕ್ಕಳು ಸ್ವರಚಿತ ಪದಪುಂಜ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಮಂತರಗೌಡ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಚ್ ಎ ಹಂಸ, ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅಬ್ದುಲ್ ಅವರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ವಾರ್ಡ್ ಸಮಿತಿ ಸದಸ್ಯ ಕೆ ಪೊನ್ನಪ್ಪ, ಹಮೀದ್ ಕುಸುಮಾವತಿ, ಲಕ್ಷ್ಮೀ, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಜುಮೇರಿಯಾ, ಗೌರವ ಸದಸ್ಯ ಸುಬ್ರಹ್ಮಣಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ದೊಡ್ಡೇಗೌಡ, ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಸೌಮ್ಯ, ಪಿಡಿಒ ಅಬ್ದುಲ್ಲಾ, ಬಿಆರ್ಸಿ ಗುರುರಾಜ್, ಮುಖ್ಯ ಶಿಕ್ಷಕಿ ಸುಗಂಧಿನಿ, ಶಿಕ್ಷಕ ಕುಮಾರಸ್ವಾಮಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು, ಶಿಕ್ಷಕ ವೃಂದ, ಪೋಷಕರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ, ದುಗ್ಗಳ ಸದಾನಂದ ನಾಪೊಕ್ಲು. ಸ್ಯಾಂಡಲ್ವುಡ್ನಲ್ಲಿ ಕೊಡಗಿನ ಹಲವಾರು ಪ್ರತಿಭೆಗಳು ತಮ್ಮದೇ ಛಾಪನ್ನು ಮೂಡಿಸ್ತಾ ಮಿಂಚುತ್ತಿದ್ದಾರೆ. ಇದೀಗ ಈ ಸಾಲಿಗೆ ಜಿಲ್ಲೆಯ 25ರ ಹರೆಯದ ಹುಡುಗ ದಿಲನ್ ಚಂಗಪ್ಪ ಸೇರ್ಪಡೆಗೊಂಡಿದ್ದಾರೆ. ಪೊನ್ನಂಪೇಟೆಯ ರೈತ ಕುಟುಂಬದಿಂದ ಬಂದ ಈ ಸ್ಫುರದ್ರೂಪಿ ಯುವಕ 2018ರಲ್ಲಿ ಪ್ರಸಾದ್ ಬಿದ್ದಪ್ಪ ಅವರ ಮಾಡೆಲ್ ಹಂಟ್ನಲ್ಲಿ ಮಿಸ್ಟರ್ ಸ್ಯಾಂಡಲ್ವುಡ್ ಎಂಬ ಗೌರವಾನ್ವಿತ ಬಿರುದನ್ನು ಗಳಿಸಿದ ಯುವ ಪ್ರತಿಭೆ. ಮೈಸೂರಿನ ರಂಗಾಯಣದ ಥಿಯೇಟರ್ ಫೈನ್ ಆರ್ಟ್ಸ್ನಲ್ಲಿ ಡಿಪ್ಲೊಮೋ ಪಡ್ಕೊಂಡು ಮಾಸ್ಟರ್ಸ್ ಇನ್ ವಿಜುವಲ್ ಕಮ್ಯುನಿಕೇಷನ್ ಕೋರ್ಸ್ ಮುಗಿಸಿ ಓ ಮುದ್ದು ಮನಸೆ ಟಿವಿ ಧಾರಾವಾಹಿಯಲ್ಲಿ ಮತ್ತು ಮಗ್ಗಿ ಪುಸ್ತಕ ಸಿನಿಮಾದಲ್ಲಿ ಸಣ್ಣ ಪಾತ್ರದಲ್ಲಿ ಅಭಿನಯಿಸುವ ಮೂಲಕ ಕನ್ನಡ ಕಲಾ ದೇಗುಲಕ್ಕೆ ಪದಾರ್ಪಣೆ ಮಾಡಿದ ದಿಲನ್ ಚಂಗಪ್ಪ ಇದೀಗ ಗ್ಯಾಂಗ್ಸ್ ಆಫ್ ಯುಕೆ ಚಿತ್ರದ ಮೂಲಕ ಬೆಳ್ಳಿತೆರೆಯ ಮೇಲೆ ಮಿಂಚಲು ಸಜ್ಜಾಗಿದ್ದಾರೆ. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕಪ್ಪಿನಲ್ಲಿ ಆರಂಭಗೊಂಡಿದೆ.
ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಗೋಣಿಕಪಲು. ಡಾಕ್ಟರ್ ಶರತ್ ಕುಮಾರ್ ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ಮಧ್ಯಾಹ್ನ 1 ಗೋಣಿಕಪುರಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್ ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಮಧ್ಯಾಹ್ನ 1 ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್ ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 11 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12:00 ಗೋಣಿಕಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಗೋಣಿಕಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್. ಶನೀಶ್ವರ ಭಕ್ತಜನ ಮಂಡಳಿಯ ಸಂಸ್ಥಾಪಕರು ಹಾಗೂ ಮಲೆತಿರಿಕೆ ಬೆಟ್ಟದ ಶ್ರೀ ಶನೀಶ್ವರ ದೇವಾಲಯದ ಪ್ರಧಾನ ಅರ್ಚಕರಾಗಿದ್ದ ದಿವಂಗತ ವಿಜಿ ಕೃಷ್ಣಸ್ವಾಮಿ ಅವರ 23 ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕೊಡಗು ಪತ್ರಕರ್ತರ ಸಂಘದ ಗೌರವ ಸಲಹೆಗಾರರೂ ಆದ ಶ್ರೀಧರ್ ನೆಲ್ಲಿತಾಯ ಅವರು ಪರಿಸರದಲ್ಲಿ ಗಿಡ ನೆಡುವ ಕಾರ್ಯಕ್ರಮದಡಿಯಲ್ಲಿ ನೆಡುವ ಒಂದೊಂದು ಗಿಡದ ಬಗ್ಗೆ ವಿದ್ಯಾರ್ಥಿಗಳಿಗೆ ಕಾಳಜಿ ಇರಬೇಕು, ಆಗ ಮಾತ್ರವೇ ಆ ಗಿಡ ಬದುಕುಳಿದು ಮರವಾಗಲು ಸಾಧ್ಯ, ಗಿಡ ನೆಡುವಾಗ ಇರುವ ಶ್ರದ್ಧೆ ಅದು ಹಾಳಾಗದಂತೆ ಕಾಪಾಡಿಕೊಳ್ಳುವಲ್ಲಿಯೂ ಇರಬೇಕೆಂದರು. ಶನೀಶ್ವರ ಭಕ್ತಜನ ಮಂಡಳಿ ವತಿಯಿಂದ ಜಿಲ್ಲೆಯ ವಿವಿಧ ಸರ್ಕಾರಿ ಶಾಲಾ ಆವರಣದಲ್ಲಿ ಪತ್ರಕರ್ತ ಯುವರಾಜ ಕೃಷ್ಣ ಅವರು ಅವರ ತಂದೆಯ ಜ್ಞಾಪಕಾರ್ಥ ಗಿಡ ನೆಡುವ ಕಾರ್ಯಕ್ರಮ ಮಾಡ್ತಾ ಇರುವುದು ಶ್ಲಾಘನೀಯವೆಂದರು. ಗಿಡ ನೆಡುವ ಒಂದು ಕಾರ್ಯಕ್ರಮವನ್ನು ನಮ್ಮ ಮೂಲಕ ಮಾಡಿದಾಗ ನಾವು ಒಳಗೊಂಡಂತೆ ವಿದ್ಯಾರ್ಥಿಗಳನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿಯನ್ನು ಮಾಡಬೇಕು. ನೀವು ನಿಮ್ಮ ಪೆನ್ ಪುಸ್ತಕವನ್ನು ಕಳೆದೋದ್ರೆ ಯಾವ ರೀತಿಯಲ್ಲಿ ನೀವು ದುಃಖ ಪಡ್ತೀರಿ? ಒಂದು ಪುಸ್ತಕ ಕಳೆದೋಯ್ತು, ಬಟ್ಟೆ ಕಳೆದೋಯ್ತು, ಅದೇ ರೀತಿ ಒಂದು ಗಿಡ ಕಳೆದೋಯ್ತು ಅಂತಂದ್ರೆ
ಅದರ ಬಗ್ಗೆ ನಿಮಗೆ ಮರುಕು ಹುಟ್ಟುವಂಥ ನಿಮಗೆ ಆ ಒಂದು ಆಲೋಚನೆ ನಿಮ್ಮಲ್ಲಿ ಬರಬೇಕು. ಆ ಕಾರಣಕ್ಕಾಗಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಈ ಗಿಡ ನೆಡುವ ಕಾರ್ಯಕ್ರಮಗಳು ಇಂಥ ಹಲವಾರು ಕಾರ್ಯಕ್ರಮಗಳು ಆಗ್ತದೆ. ಯಾಕೆ ಆಗ್ತಾ ಇದೆ ಅಂತಂದರೆ, ಸರ್ಕಾರ ಅಂಥ ತರಬೇತಿಯನ್ನು ಇವತ್ತು ಶಿಕ್ಷಕರಿಗೂ ಕೂಡ ನೀಡಿದೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಕಡಿಮೆ, ಆದರೆ ಕೊಡಗು ಜಿಲ್ಲೆಯಲ್ಲಿ ಗೋಣಿಬಿಪ್ಪುಲ ಶಾಲೆಯಲ್ಲಿ ಅತ್ಯಧಿಕ ವಿದ್ಯಾರ್ಥಿಗಳಿದ್ದಾರೆ ಅಂತ ತಿಳಿದು ಬಂತು. ನಿಜವಾಗ್ಲೂ ಶನೀಶ್ವರ ಭಕ್ತಜನ ಮಂಡಳಿಯಿಂದ ಗೋಣಿಕೊಪ್ಪ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಗಿಡ ನೆಡುವ ಹಾಗೂ ಚಿತ್ರಕಲಾ ಸ್ಪರ್ಧೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಅತಿಥಿ ಗಣ್ಯರು ಉದ್ಘಾಟಿಸಿದರು. ಮತ್ತೋರ್ವ ಮುಖ್ಯ ಅತಿಥಿ ಹಿರಿಯ ಪತ್ರಕರ್ತ ಟಿಎಲ್ ಶ್ರೀನಿವಾಸ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ಗೋಣಿಕೊಪ್ಪಲು ಮಾದರಿ ಕಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ತಾವು ಪರಿಸರದ ಜೊತೆಗೆ ಪಾಠವನ್ನು ಕಲಿತ ಆ ಸರಳ ದಿನಗಳನ್ನು ಮೆಲುಕು ಹಾಕಿದ್ರು. ಆ ಥರ ಎಲ್ಲ ಬೆಳೆದು ಬಂದವ್ರ ಮಕ್ಕಳೇ, ಅದರಿಂದ ನೀವು ಚೆನ್ನಾಗಿ ಓದಿ ಒಂದು ಉತ್ತಮ ಪ್ರಜೆಯಾಗಿ ಸಾಮಾಜಿಕ ಕಳಕಳಿ ನಿಮ್ಮಲ್ಲಿರಲಿ, ಹಾಗೆ ನಿಮ್ಮ ಪರಿಸರ ಉತ್ತಮವಾಗಿರಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗೋಣಿಕೊಪ್ಪದಲ್ಲಿ ಸುಮಾರು 35-40 ಡೆಂಗಿ ಪ್ರಕರಣ ಬಂದಿದೆ, ಇನ್ನೂ ಇದೆ. ರಾಜ್ಯದಲ್ಲಿ ಈಗಾಗಲೇ ಸುಮಾರು 10-11 ಜನ ಡೆಂಗಿಯಿಂದಾಗಿ ಸಾವನ್ನಪ್ಪಿದ್ದಾರೆ. ನಮ್ಮ ಗೋಣಿಕೊಪ್ಪ ಸುತ್ತಮುತ್ತ ನೋಡಿದ್ದೀರಲ್ಲ, ಚರಂಡಿ ಮೂಗಿಡ್ಕೊಂಡು ಹೋಗ್ಬೇಕು, ಬರೀ ಸೊಳ್ಳೆಗಳು ಅಲ್ವ ಮಕ್ಕಳೇ. ನಾವು ಮಾಡಿದ ತಪ್ಪಿಗೆ ನಮ್ಮ ಹಿರಿಯರು ಅಂದರೆ ಬುದ್ಧಿಜೀವಿಗಳು ಅಂತ ಏನು ಹೇಳ್ತೀರಿ, ಅವ್ರು ಮಾಡಿದ ತಪ್ಪಿಗೆ ಇವತ್ತು ನಾವು ಡೆಂಗ್ಯೂವನ್ನು ಬಳುವಳಾಗಿ ಪಡ್ಕೊಳ್ಬೇಕಲ್ವಾ. ಹಗರು ಕಚ್ಚುವ ಸೊಳ್ಳೆಯಿಂದ ಡೆಂಗ್ಯೂ ಬರುತ್ತೆ ಅಲ್ವ ಮಕ್ಕಳೇ. ಅದರಿಂದ ನಾವು ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆ ಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗೋಣಿಕೊಪ್ಪಲು ಮಾದರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಕುಮಾರ್ ಹೆಚ್ ಕೆ ಮಾತನಾಡಿ, ಮಕ್ಕಳು ಪರಿಸರದ ಬಗ್ಗೆ ತೀವ್ರವಾದ ಕಾಳಜಿ ಬೆಳೆಸಿಕೊಳ್ಳಬೇಕೆಂದರು. ಗೋಣಿಕೊಪ್ಪದ ಉದ್ಯಮಿ ಜೋಸೆಫ್ ಅಂಥೋನಿ, ಎಸ್ಎಂಡಿಸಿ ಅಧ್ಯಕ್ಷೆ ಶಾಂತಿ ಕೆಆರ್, ವರದಿಗಾರರಾದ ಅನುಷಾ, ಆಂಜನೇಯ, ದೇವಸ್ಥಾನದ ಧರ್ಮದರ್ಶಿ ಬಾಬಾ ಶಂಕರ್ ಪಾಲ್ಗೊಂಡಿದ್ದರು. ಇಂದಿನ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳು. ಇವತ್ತು ನೀವು ವಿದ್ಯಾರ್ಥಿ ಜೀವನ ನಡೆಸ್ತಾ ಇದ್ದರೆ ಮುಂದೆ ನೀವು ಸಮಾಜದ ಆಡಳಿತ ವರ್ಗದಲ್ಲಿ ಸೇರಿಕೊಳ್ಳುವ ಭವಿಷ್ಯ ಇರತಕ್ಕಂಥವರು, ಸರ್ಕಾರದ ಭಾಗವಾಗಿ ಕೆಲಸ ಮಾಡುವ ಸಾಮರ್ಥ್ಯ ಇರತಕ್ಕಂಥವರು. ಶಾಲಾ ಹಂತದಲ್ಲೇ ಕಾನೂನಿನ ಬಗ್ಗೆ ತಿಳಿದರೆ ಸಮಾಜದಲ್ಲಿ ಮುನ್ನಡೆಯಲು ಸಾಧ್ಯ ಅಂತ ದಾಪಕ್ಲು ಠಾಣಾಧಿಕಾರಿ ಮಂಜುನಾಥ್ ಹೇಳಿದ್ದಾರೆ. ಚೈಯಂಡಾಣೆಯ ನರಿಯಂದಡ ಕೇಂದ್ರ ಪ್ರೌಢಶಾಲೆಯಲ್ಲಿ ಏರ್ಪಡಿಸಿದ್ದ ಕಾನೂನು ಅರಿವು ಕಾರ್ಯಾಗಾರ ಶಿಬಿರದ ನೇತೃತ್ವ ವಹಿಸಿ ಮಾತನಾಡಿದರು. ನಂತರ ವಿದ್ಯಾರ್ಥಿಗಳಿಗೆ ಕಾನೂನಿನ ಅರಿವು ಬಗ್ಗೆ ಮಾಹಿತಿ ನೀಡಿ ಬಾಧಕ ವಸ್ತು, ಲೈಂಗಿಕ ದೌರ್ಜನ್ಯ, ಬಾಲ್ಯ ವಿವಾಹ, ಅಪ್ರಾಪ್ತರ ವಾಹನ ಚಾಲನೆ, ಸಾಮಾಜಿಕ ಜಾಲತಾಣ ಮತ್ತು ಪೋಕ್ಸೋ ಪ್ರಕರಣದ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದರು. ಲೈಂಗಿಕ ದೌರ್ಜನ್ಯ, ಮಾದಕ ವಸ್ತು ಸೇವನೆ ಮತ್ತು ಮಾರಾಟ, ಅಪ್ರಾಪ್ತರ ವಾಹನ ಚಾಲನೆ, ಬಾಲ್ಯ ವಿವಾಹ ಸೇರಿದಂತೆ ಯಾವುದೇ ಸಮಸ್ಯೆ ಕಂಡುಬಂದರೆ ಕೂಡಲೇ ಶಿಕ್ಷಕರ ಗಮನಕ್ಕೆ ತನ್ನಿ ಅಥವಾ ನನ್ನ ಮೊಬೈಲ್ಗೆ ಕರೆ ಮಾಡಿ, ನಾನು ಸದಾ ನಿಮ್ಮ ಸೇವೆಯಲ್ಲಿರುವೆ ಅಂತ ವಿದ್ಯಾರ್ಥಿಗಳಿಗೆ ದಾಪಕ್ಲು ಠಾಣಾಧಿಕಾರಿ ಮಂಜುನಾಥ್ ಹೇಳಿದರು. ನರಮಂಡಲ ವ್ಯವಸ್ಥೆಯನ್ನು ಯಾವುದು ಉದ್ದೀಪನಗೊಳಿಸುತ್ತೋ, ಮಾನವನ ಕೇಂದ್ರ ನರಮಂಡಲ ವ್ಯವಸ್ಥೆಯನ್ನು ಯಾವುದು ಉದ್ದೀಪನಗೊಳಿಸುತ್ತೋ ಅದನ್ನೆಲ್ಲ ನಾವು ಡ್ರಗ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾರ್ಕೋಟಿಕ್ ಡ್ರಗ್ಸ್ NDPS ಆ್ಯಕ್ಟ್, ಅದಕ್ಕೊಂದು ಆ್ಯಕ್ಟ್ ಇದೆ NDPS ಅಂದರೆ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರಾಫಿಕ್ ಸಬ್ಸ್ಟೆನ್ಸ್ ಆ್ಯಕ್ಟ್ ಅಂತ, ಇದನ್ನೆಲ್ಲ ನಾವು ಇದು ಮಾಡೋದಕ್ಕೆ ಅದಕ್ಕೊಂದು ಕಾಯ್ದೆನೇ ಮಾಡಿದ್ದಾರೆ. ಡ್ರಗ್ಸಲ್ಲಿ ಈಗ ನಾವು ನೋಡ್ತೀವಿ ಗಾಂಜಾ, ಅಫೀಮು, ಚರಸ್, ಅದಕ್ಕೆಲ್ಲ ಗಾಂಜಾದ ಉಪ ಉತ್ಪನ್ನಗಳು,
ಚರಸ್ ಅಫೀಮು, ನೆಕ್ಸ್ಟ್ ಇನ್ನೂ ಏನೋ ಲ್ಯಾಬಲ್ಲಿ ಈಗ ಕೃತಕವಾಗಿ ತಯಾರಿಸ್ತಕ್ಕಂಥ ಡ್ರಗ್ಸ್ಗಳಿದ್ದಾವೆ, ಕೊಕೇನು ಹೆರೋಯಿನು ಈಗ MDMA ಅಂತ ಬಂದಿದೆ. ಇವೆಲ್ಲವುಗಳು ಸಹ ಮಾನವನ ಆರೋಗ್ಯಕ್ಕೆ ತುಂಬ. ಈ ಸಂದರ್ಭ ಶಾಲೆಯ ಮುಖ್ಯ ಶಿಕ್ಷಕಿ ಭವ್ಯ, ಶಿಕ್ಷಕಿಯರಾದ ಸುನೀತಾ, ಹೇಮಾ ಮಾಲಿನಿ, ಮಮತಾ, ಶಿಕ್ಷಕರಾದ ರವೀಂದ್ರನಾಥ್, ರಾಜ್ಕುಮಾರ್, ದಾಪಕ್ಲು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಗೂ ಶಾಲಾ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಜಕರಿಯಾ ದಾಪಕ್ಲು. ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಅದರ ಬಗ್ಗೆ ಅಪ್ರಾಪ್ತ ವಯಸ್ಸಿನಲ್ಲಿ ನೀವು ಡ್ರೈವ್ ಮಾಡಿದ್ರೆ ಯಾವ ತರ ಶಿಕ್ಷೆ ಆಗುತ್ತೆ ಅಂತ ಬಹಳ ಚೆನ್ನಾಗಿ ಸರ್ ಅವರು ತಿಳಿಸಿದ್ದಾರೆ. ಅದೇ ರೀತಿ ಮಾದಕ ದ್ರವ್ಯದ ಬಗ್ಗೆ ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ನಿಮಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತ ಕೂಡ ಅವರು ತಿಳಿಸಿರುತ್ತಾರೆ. ಹಾಗೆ ಸಮೂಹ ಮಾಧ್ಯಮ ಅಂದ್ರೆ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅದರ ಬಗ್ಗೆ ಸಹ ತಿಳಿಸಿಕೊಟ್ಟಿದ್ದಾರೆ. ಸರ್, ನೀವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಒಂದು ಒಳ್ಳೆ ಒಂದು ಉತ್ತಮ ಹುದ್ದೆಯಲ್ಲಿ ಇದ್ದೀರಾ ಅಂತ ಹೇಳೋದು ನಮ್ಮ ಮಕ್ಕಳಿಗೆ ಮಾದರಿಯಾಗಿದೆ. ಸರ್, ನೀವು ಕೂಡ ಆಗ್ಬೋದು ಅಂತ ಹೇಳೋದು ಅವರು ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ನೀವು ಬಹಳ ಉಪಯುಕ್ತ, ನಮಗೂ ಕೂಡ ಬಹಳ ಉಪಯೋಗ ಆಗಿದೆ. ಸರ್, ನಾವು ಸಣ್ಣ ವಯಸ್ಸಲ್ಲಿರುವಾಗ ನಮಗೆ ಈ ರೀತಿ ಯಾವ ಪ್ರಗತಿ ಸ್ಟಡಿ ಸೆಂಟರ್ನ ಹಿರಿಯ ವಿದ್ಯಾರ್ಥಿಯಾದ ಆಯಿಷಾ ಸುಹೇಬಾ ಅವರಿಂದ ಸೈಬರ್ ಫೊರೆನ್ಸಿಕ್ ಡಾಟಾ ಅನಾಲಿಟಿಕ್ಸ್ ಸೈಬರ್ ಸೆಕ್ಯೂರಿಟಿ ವಿತ್ IBM ಕೋರ್ಸ್ ಬಗ್ಗೆ ಮಾಹಿತಿ ಕಾರ್ಯಾಗಾರ ಪುತ್ತೂರಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಪ್ರಗತಿ ಸ್ಟಡಿ ಸೆಂಟರ್ನ 2022-23 ಸಾಲಿನ ಟ್ಯೂಷನ್ ಮತ್ತು CET ನೀಟ್ ತರಬೇತಿಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಯಾದ ಆಯಿಷಾ ಸುಹೇಬಾ ಅವರು ಪ್ರಸ್ತುತ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ದ್ವಿತೀಯ ವರ್ಷದ BSc ಮಾಡ್ತಾ ಇದ್ದಾರೆ. ಮ್ಯಾಗ್ನಮ್ ಟೆಕ್ನಾಲಜೀಸ್ ಬೆಂಗಳೂರಿನಲ್ಲಿ ಇಂಟರ್ನ್ಶಿಪ್ ಮಾಡಿದ್ದಾರೆ. ಇವರು ಇರ್ದೆ ರಂಜಾ ಅಬ್ದುಲ್ ರೆಹಮಾನ್ ಮತ್ತು ಫಾತಿಮತ್ ಜೊಹರಾ ಅವರ ಸುಪುತ್ರಿಯಾಗಿದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಕೋರ್ಸ್ನ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇವರ ಉಜ್ವಲ ಭವಿಷ್ಯಕ್ಕಾಗಿ ಪ್ರಗತಿ ಸಂಸ್ಥೆಯ ಸಂಚಾಲಕ ಗೋಕುಲ್ನಾಥ್ PV ಹಾಗೂ ಪ್ರಾಂಶುಪಾಲೆ ಹೇಮಲತಾ ಗೋಕುಲ್ನಾಥ್ ಶುಭ ಹಾರೈಸಿದ್ದಾರೆ.